ಚಿಕ್ಕಮಗಳೂರಲ್ಲಿ ವಾರಿಯರ್ಸ್ ಮೇಲೆ ಹಲ್ಲೆ ಆಗಿದೆ, ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ. ಇಲ್ಲಿವರೆಗೂ ನಾವು ಆಶಾ ಕಾರ್ಯಕರ್ತೆಯರ ಮೇಲೆ, ವೈದ್ಯಕೀಯ ಸಿಬ್ಬಂದಿ ಮೇಲೆ, ಪೊಲೀಸರ ಮೇಲೆ ಹಲ್ಲೆ ಆಗಿದ್ದು ಕೇಳಿದೀವಿ, ನೋಡಿದೀವಿ. ಆ ದೃಶ್ಯವನ್ನು ಈಗಲೂ ಕೂಡ ಪ್ಲೇ ಮಾಡ್ತಾ ಇದೀವಿ. ಇದರ ಮಧ್ಯೆ ಚಿಕ್ಕಮಗಳೂರಲ್ಲಿ ಅದು ಯಾರಿಗೆ ಏನಾಗಿತ್ತೋ ಗೊತ್ತಿಲ್ಲ, ಪೌರ ಕಾರ್ಮಿಕರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಅವರಿಲ್ಲ ಅಂದ್ರೆ ಏರಿಯಾ ಏರಿಯಾ, ಊರೂರು, ತಾಲೂಕು ತಾಲೂಕು, ಜಿಲ್ಲೆ ಜಿಲ್ಲೆ ಗಬ್ಬು ನಾರು ಬಿಡುತ್ತೆ. ಪೌರ ಕಾರ್ಮಿಕರು ಒಂದು ವಾರ ಸ್ಟ್ರೈಕ್ ಮಾಡಿಬಿಟ್ರೆ ನೆನಪಿರಲಿ ಎಲ್ಲರಿಗೂ ಕೂಡ. ಅಂಥ ಕಾರ್ಮಿಕರವರು, ಕಾರ್ಯಕರ್ತರವರು, ಅವರ ಮೇಲೆ ಹಲ್ಲೆ ಮಾಡಿದಿರಾ? ಇಲ್ಲಿ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಮಸೀದಿ ಬಳಿಯಲ್ಲಿ ಘಟನೆ. ಸಾದಿಕ್ ಪಾಳ್ಯ ಆಯಿತು, ಪಾದರಾಯನಪುರ ಆಯಿತು, ಮೈಸೂರಿನ ಅಲೀಂ ನಗರ ಆಯಿತು. ಈಗ ನೋಡಿ, ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಮಸೀದಿ ಬಳಿಯಲ್ಲಿ ಘಟನೆ. ಜಾಗೃತಿ ಹಾಡನ್ನು ಹಾಕೊಂಡು ಕಸ ಸಂಗ್ರಹಿಸ್ತಾ ಇದ್ರು ಕಾರ್ಮಿಕರು. ಜಾಗೃತಿ ಹಾಡು ಕೊರೋನಾ ಬಗ್ಗೆ, ಕೊರೋನಾ ಬಂದರೆ ಏನಾಗುತ್ತೆ ಅಂಥೇಳಿ. ಈ ರೀತಿ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾಗ ಪೌರ ಕಾರ್ಮಿಕ ಮಂಜುನಾಥ್ಗೆ ಗಾಯ ಆಗಿದೆ, ಹೊಡೆದಿದ್ದಾರೆ ಅವ್ರಿಗೆ. ಜಾಗೃತಿ ಹಾಡನ್ನು ಹಾಕಿ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾಗ ಮಂಜುನಾಥ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇನ್ರಿ ಮಾಡೋ ಕೆಲಸ? ಉಪ್ಪಳ್ಳಿ ಮಸೀದಿ ಬಳಿ ಹಲ್ಲೆ, ಅಲೀಂ ನಗರಲ್ಲಿ ಹಲ್ಲೆ, ಸಾದಿಕ್ ಪಾಳ್ಯದಲ್ಲಿ ಹಲ್ಲೆ, ಪಾದರಾಯನಪುರದಲ್ಲಿ ಹಲ್ಲೆ, ಏನು ಬಂದಿದೆ ನಿಮಗೆ? ಏನಾಗಿದ್ದಾರೆ ನಿಮಗೆ? ಬೇಕು ಅಂತ ಮಾಡ್ತಾ ಇದ್ದೀರಾ? ಕೊಬ್ಬ ತಿಂದು ಜಾಸ್ತಿ ಆಗಿದೆಯಾ? ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಿ? ನೀಚ ಕೆಲಸ. ಗುಂಡಾಡಿ ಗುಂಡ್ರ ತರ ತಿರುಗಾಡಿಕೊಂಡು, ಗುಂಡಾಗಳ ರೀತಿ ವರ್ತನೆ ಮಾಡಿಕೊಂಡು ಸಮಾಜದ ಕೆಲಸವನ್ನ ನಿಯತ್ತಿಂದ ಯಾರು ಮಾಡ್ತಾ ಇದ್ದಾರೋ, ಜಾಗೃತಿ ಮೂಡಿಸ್ತಾ ಇದ್ದೀರೋ, ಅವ್ರ ಮೇಲೆ ಹೋಗಿ ಹಲ್ಲೆ ಮಾಡ್ತಾ ಇದ್ದೀರಾ? ಸೇವಕರ ಮೇಲೆ ದರ್ಪ ಏನ್ರಿ? ನಿಮ್ಮ ಪೌರುಷ ಏನ್ರಿ? ಬೆಂಕಿ ಬೀಳಲಿ ನಿಮ್ಮ ಪೌರುಷಕ್ಕೆ, ಧಿಕ್ಕಾರ ಇರಲಿ ನಿಮ್ಮ ಪೌರುಷಕ್ಕೆ. ಯಾರೋ ಮನುಷ್ಯ ಒಂದು ಜಾಗೃತಿ ಹಾಡನ್ನು ಹಾಕೊಂಡು ಕಸ ಸಂಗ್ರಹಣೆ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಹೋಗಿ ಹಲ್ಲೆ ಮಾಡಿದ್ದೀರಲ್ರಿ? ನಾಚಿಕೆ ಆಗಲ್ಲ ನಿಮಗೆ? ಯಾರು ಹೇಳೋರು ಕೇಳೋರು ಇಲ್ವಾ? ಉಪ್ಪಳ್ಳಿ ಮಸೀದಿಯಲ್ಲಿ ಯಾರು ದೊಡ್ಡವ್ರು ಇಲ್ವೇನ್ರಿ? ಹೇಳ್ರಿ ಇಂಥವ್ರಿಗೆ. ಕಾಡು ಪ್ರಾಣಿಗಳಿಗಿಂತ ಕೀಳು ಬದುಕು ಇದೆಲ್ಲರಿಗೂ, ಇದೆಲ್ಲವೂ ಕೂಡ. ಚಿಕ್ಕಮಗಳೂರಲ್ಲಿ ವಾರಿಯರ್ ಮೇಲೆ ಹಲ್ಲೆ, ಅಲೀಂ ನಗರಲ್ಲಿ ಆಶಾ ಕಾರ್ಯಕರ್ತೆಗೆ ಧಮಕಿ, ಅವಾಚ್ಯ ಶಬ್ದ ಬಳಕೆ, ಸಾದಿಕ್ ನಗರದಲ್ಲಿ ಹಲ್ಲೆ ಆಶಾ ಕಾರ್ಯಕರ್ತರ ಮೇಲೆ, ಪಾದರಾಯನಪುರದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ. ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಸ್ಟೇಟಿಗೆ? ನೀವು ಏನು ಸಂದೇಶ ಕೊಡ್ತಾ ಇದ್ದೀರಿ ದೇಶಕ್ಕೆ? ಸಂಕಷ್ಟದ ಕಾಲ, ತುತ್ತು ಅನ್ನಕ್ಕೆ ಪರದಾಡ್ತಾ ಇದ್ದಾರೆ ಜನ, ಲಾಕ್ಡೌನ್, ಆದಾಯ ಇಲ್ಲ. ಇದರ ಮಧ್ಯೆ ಆ ಮನುಷ್ಯ, ಪಾಪ ಪೌರ ಕಾರ್ಮಿಕ, ಅಲ್ಲಿ ಕಸ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಒಂದು ಹಾಡನ್ನು ಹಾಕೊಂಡು, ಜಾಗೃತಿ ಹಾಡನ್ನು ಹಾಕಿ ಕಸ ಸಂಗ್ರಹಿಸ್ತಾ ಇರಬೇಕಾದ್ರೆ ಹೋಗಿ ಹೊಡೆದಿದ್ದೀರಲ್ಲ, ನ್ಯಾಯನ ಇದು? ಯಾರು ಹೇಳೋರು ಕೇಳೋರು ಇಲ್ವಾ ಚಿಕ್ಕಮಗಳೂರಲ್ಲಿ? ಮೂರು ಕಡೆ ತೋರಿಸ್ತೀವಿ, ನೋಡ್ಕೊಂಬಿಡಿ ವೀಕ್ಷಕರೇ, ಒಂದೊಂದು ತೋರಿಸ್ತೀವಿ ನೋಡಿ. ಈ ಈ ಮನುಷ್ಯರ ಮಹಾನ್ ಮಹಾಮಹಿಮ ಕಾರ್ಯಗಳನ್ನ, ಯಾವನ ಯಾವನ ಕೆಲಸ ಮಾಡಿದ್ನ ನೋಡಿ. ಬೆಂಗಳೂರು ಇದು ಸಾದಿಕ್ ಪಾಳ್ಯ ಫಸ್ಟ್ ವಿಷಲ್ಲು, ಅವರು ಬಹಳ ನೊಂದುಕೊಂಡಿದ್ರು. ಮೊಟ್ಟ ಮೊದಲು ಸುವರ್ಣ ನ್ಯೂಸ್ ರಿಪೋರ್ಟ್ ಮಾಡ್ತು, ಅದನ್ನ ಮೊಟ್ಟ ಮೊದಲು ಸುವರ್ಣ ನ್ಯೂಸ್ ರಿಪೋರ್ಟ್ ಮಾಡ್ತು. ಡಿ ಸಿ ಎಂ ವರ್ಗು ಹೋಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದರು. ಆಶಾ ಕಾರ್ಯಕರ್ತೆ ಹೋಗಿ, ಯಾರಿದ್ದೀರಪ್ಪ, ನಿಮ್ಮ ಡೀಟೇಲ್ಸ್ ಕೊಡಿ, ತಬ್ಲಿಗಿಂದೇನಾದರೂ ಬಂದಿದ್ದೀರಾ, ಏನು ಕತೆ, ಆರೋಗ್ಯದ ಕತೆ ಏನು ಅಂತ ವಿಚಾರಿಸ್ಲಿಕ್ಕೆ ಬಂದಾಗ ಸುತ್ತುವರೆದು ಮೊಬೈಲ್ ಪೀಸ್ ಪೀಸ್ ಮಾಡಿ ಆ ಮಹಿಳೆಗೆ ಧಮಕಿ ಹಾಕಿ ಹಲ್ಲೆ ಮಾಡಿ ಕಳಿಸಿದ್ರು. ಕೇಳಿದ್ರೆ ಜಮೀರು ಮಾತನಾಡಪ್ಪ ದೊಡ್ಡ ಮನುಷ್ಯ ಅಂತ ಕೇಳಿದ್ರೆ, ಎನ್ ಆರ್ ಸಿಗೆ ಅಂತ ಅಂದ್ಕೊಂಡ್ಬಿಟ್ಟು ಅವರು ಮಸೀದಿನಲ್ಲಿ ಮೈಕ್ಗೆ ಅನೌನ್ಸಿ ಮಾಡಿಬಿಟ್ಟಿದ್ದಾರೆ, ಇಲ್ಲ ಆಮೇಲೆ ಅವರೆಲ್ಲ ಬಂದ್ಬಿಟ್ಟು ಅಟ್ಯಾಕ್ಗೆ ಮಾಡಿಬಿಟ್ಟಿದ್ದಾರೆ ಪಾಪ ಗೊತ್ತಾಗಲಿಲ್ಲ ಅಂತ ಜಮೀರು. ಪಾದರಾಯನಪುರದಲ್ಲಿ ಆಯಿತು, ಈ ದೊಣ್ಣೆ ನಾಯಕನ ಅಪ್ಪಣೆ ಕೇಳಬೇಕಾಗಿತ್ತಂತೆ ಪಾದರಾಯನಪುರಕ್ಕೆ ಯಾರಾದರೂ ಹೋಗ್ಬೇಕಾಗಿದ್ರೆ, ಹೊಳೆನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತೇಳಿ. ನೆಕ್ಸ್ಟ್ ಪಾದರಾಯನಪುರ ಆಯ್ತಾ, ಮೈಸೂರು ಅಲೀಂ ನಗರ ಸುಮಯಾ ಫಿರ್ದೋಸ್ ಹೋಗ್ತಾರೆ, ಮಾಸ್ಕ್ ಹಾಕೊಂಡ್ರಪ್ಪ ಗುಂಪಾಗಿ ಯಾಕೆ ನಿಂತಿದ್ರಿ ಅಂತ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ಆ ಮಹಿಳೆಗೆ ಬೈದಿದ್ದಾರೆ. ನೆಕ್ಸ್ಟ್ ಚಿಕ್ಕಮಗಳೂರು ಪೌರ ಕಾರ್ಮಿಕರು, ಪೌರ ಕಾರ್ಮಿಕರ್ರಿ, ಕೊರೋನಾ ಬಗ್ಗೆ ಜಾಗೃತಿ ಹಾಡನ್ನು ಹಾಕ್ಕೊಂಡು ಕಸ ಸಂಗ್ರಹಣೆ ಮಾಡ್ತಾ ಇದ್ರೆ ಮಂಜುನಾಥ್ ಅಂತ ಪಾಪ ಮನುಷ್ಯ, ಆ ಮನುಷ್ಯನ ಮೇಲೆ ಹಲ್ಲೆ ಮಾಡಿದ್ದಾರೆ ಉಪ್ಪಳ್ಳಿ ಮಸೀದಿಯ ಭಾಗದ ಜನ. ಯಾವನ್ ಹಲ್ಲೆ ಮಾಡಿದ್ನೋ, ಯಾವನ್ ಹಲ್ಲೆ ಮಾಡಿದ್ನೋ, ಒಬ್ಬರನ್ನು ಬಿಡಬೇಡಿ, ಅವ್ರನ್ನ ಒಬ್ಬರನ್ನು ಬಿಡಬೇಡಿ. ಇದೇ ರೀತಿ ಬಿಟ್ಕೊಂಡು ಹೋದ್ರೆ ಇದನ್ನೆಲ್ಗೋ ಹೋಗುತ್ತೆ, ಇದು ನಮ್ಮ ಸ್ಟೇಟು ಎಲ್ಲಿಗೋ ಹೋಗಿಬಿಡುತ್ತೆ, ಇದು ಅಪಾಯ ಕಾಣಿಸ್ತಾ ಇದೆ ನಮಗೆ. ಬಿಡಬೇಡಿ, ಸಾಕು ಸಾಫ್ಟ್ ಕಾರ್ನರು, ಸಾಫ್ಟ್ ಕಾರ್ನರ್ ಸಾಕು, ಇನ್ನು ವರ್ಕ್ ಆಗಲ್ಲ, ಇದು ಬೀಳ್ಬೇಕು ಸರಿಯಾಗಿ ಇವ್ರಿಗೆ, ಅವಾಗಲೇ ಬುದ್ಧಿ ಬರೋದು. ಪ್ರತಿನಿಧಿ ಕಿರಣ್ ಚಿಕ್ಕಮಗಳೂರಲ್ಲಿ ಹಲ್ಲೆಗೊಳಗಾದ ಪೌರ ಕಾರ್ಮಿಕ ಮಂಜುನಾಥ್ ಅವ್ರ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಮಂಜುನಾಥ್ ಕೇಳಿ. ಬೆಂಗಳೂರು ಪ್ರಕರಣ ಮಾಸುವ ಮುನ್ನ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆ ನಡೆದಿದೆ. ಈ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಪೌರ ಕಾರ್ಮಿಕರಾಗಿರುವ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೇಳೋಣ. ಮಂಜುನಾಥ್, ಯಾವ ರೀತಿ ನಡೀತಿದ್ದು, ನೀವು ಎಷ್ಟೊತ್ತಿಗೆ ಕಸ ತೆಗಿಲಿಕ್ಕೆ ಹೋಗಿದ್ರಿ, ಯಾರು ಹಲ್ಲೆ ಮಾಡಿದ್ದು, ಎಲ್ಲ ಆಗಿದ್ದು? ಮಂಜುನಾಥ್, ಉಪ್ಪಳ್ಳಿ ರೋಡಲ್ಲಿ ಮಸೀದಿ ಹತ್ರ ಅಲ್ಲಿ ಕಸದ ಗಾಡಿ ಕಸ ಹಾಕೋಬೇಕಾದ್ರೆ
ಅವರು ಮುಸ್ಲಿಂ ಹುಡುಗ ಬಂದು ಕಾರಲ್ಲಿ ಬಂದು ಒಂದು 5 ನಿಮಿಷ ಇರ್ರಿ ಅಂತ ಕೇಳಿದೆ ಕೈ ಎತ್ತಿ ಕೈ ಮುಗಿದು ಬೇಡ್ಕೊಂಡ್ರು ಅವನು ಕೇಳಲಿಲ್ಲ ನಿಮ್ಮನ್ನು ಬಿಟ್ಟಿದ್ದೆ ಅತಿ ಆಗೋಯ್ತು ಹಾಗೆ ಈಗ ಅಂತ ಕೆಟ್ಟ ಕೆಟ್ಟದಾಗ ಬೈದ್ಬಿಟ್ಟು ನನಗೆ ಸರ್ ಯಾಕೆ ಸರ್ ನೀವು ಬೈತಾ ಇದ್ದೀರಾ ನಾವು ಹಂಗೆಲ್ಲ ಬೈಬೇಡಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಯಾರು ಅಂದಿಲ್ವಲ್ಲ ನೀವು ಇಷ್ಟು ವರ್ಷ ಏನೂ ಆಗಿರಲಿಲ್ಲ ಇಷ್ಟು ದಿವಸನೂ ಈವ ಅವನ್ನೇ ಬಂದು ಒಬ್ಬ ಬಂದು ಮುಸ್ಲಿಂ ಅವನು ಬಂದು ಆ ಮಸೀದಿ ಹತ್ರನೇ ನನಗೆ ಇಡು ಇಟ್ಕೊಂಡು ಹೊಡೆದ್ರು ಸರ್ ನನಗೆ ಕೆಟ್ಟ ನಾವು 3 ಜನ ಇದ್ದರು ಒಂದು ಲೇಡೀಸ್ ಇದ್ದರು ಇನ್ನೊಬ್ಬ ಹೆಲ್ಪರ್ ಇದ್ದರು ಅವ್ರ ಕೈಲಿ ಆಗಲಿಲ್ಲ ನನಗೆ ಬಿಟ್ಟು ಪೊಲೀಸವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಸರ್ ಅವ್ರು ಬರೋದ್ರೊಳಗೆ ಅವನ ಮನೆ ಹತ್ರ ಹೋದ ನಾನು ಬಿದ್ದೋಗ್ಬಿಟ್ಟಿದ್ದೆ ತನಗೆ ತಲೆ ಸುತ್ತು ಬಂತು ಬಿದ್ದೋಗ್ಬಿಟ್ಟಿದ್ರು ಹೆಸರು ಹೇಳಿದ್ರು ನನಗೆ ಅವ್ರು ವಿಚಾರಿಸ್ಕೊಂಡಿದ್ದಾರೆ ನಮ್ಮ ಹೆಲ್ಪರು ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಸರ್ ಸರ್ ಟೌನಿಂದ ಬಂದಿರ್ಬೋದು ನಾವು ಆ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿದ್ದೆವು ಸರ್ ನಾವು ಕೆಲಸ ಹಾಕ್ಬೇಕಾದ್ರೆ ಅಡ್ಡ ಹೊಡೆದ್ಬಿಟ್ಟು ಅವನೇ ಆ ಕಾರ್ ಅಡ್ಡ ಹೊಡೆದ್ಬಿಟ್ಟು ನನಗೆ ಹೊಡೆದು ಈ ಥರ ಎಲ್ಲ ನಾನಾಚಾರ ಮಾಡಿಬಿಟ್ರು ಸರ್ ಇಲ್ಲ ಸರ್ ನನಗೆ ಹೇಳ್ದ ನೀನು ಇಲ್ಲೇ ನಾನು ಇಲ್ಲೇ ಇರೋದು ಅದು ಹೆಂಗೆ ನೀನು ಬರ್ತೀಯ ಮಾಡ್ತೀಯ ನೋಡ್ತೀಯ ನನಗೆ ಹೆದರಿಕೆ ಆಗ ನನಗೆ ಆಗದೆ ಸರ್ ಸರ್ ಇಲ್ಲಿ ನೋಡಿದ್ರೆ ಸರ್ ಇಲ್ಲಿ ಹೊಡೆದಿದ್ದಾನೆ ಇಲ್ಲಿ ಹೊಡ್ತಾ ಬಿದ್ದಿದೆ ಇದೆಲ್ಲ ಹೊಡ್ತಾ ಬಿದ್ದಿದೆ ಸರ್ ಇಲ್ಲಿ ಕೈಗೆಲ್ಲ ಹೊಡ್ತಾ ಬಿದ್ದಿದೆ ಹ್ಞೂ ಸರ್ ಕೇಳ್ಕೊಟ್ಟಿದ್ದೆ ಇದಿಷ್ಟು ಪೌರ ಕಾರ್ಮಿಕ ಮಂಜುನಾಥ್ ಅವರ ಮಾತು ಅಂದರೆ ಪ್ರತಿ ಮನೆಯೂ ಕೂಡ ಕಸ ಎರಕ್ಲಿಕ್ಕೆ ನಾನು 1 ವರ್ಷದಿಂದ ಕೂಡ ಹುಬ್ಬಳ್ಳಿ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಇವತ್ತು ಏಕಾಏಕಿ ಬಂದಂಥ ಓರ್ವ ವ್ಯಕ್ತಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್ ಸುವರ್ಣ ನ್ಯೂಸ್.